ನ್ಯಾಯವಾದಿಗಳ ಸಂಘದ ನೂತನ ಪದಾಧಿಕಾರಿಗಳನ್ನು ಸಂಘದ ಸದಸ್ಯರು ಸನ್ಮಾನಿಸಿ ಗೌರವಿಸಿದರು. ಬರುವ ಎರಡು ವರ್ಷದಲ್ಲಿ 32 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ನ್ಯಾಯಾಲಯದ ಕಟ್ಟಡ ನಿರ್ಮಾಣವಾಗಲಿದೆ ಎಂದು ರಾಜ್ಯ ವಕೀಲರ ಪರಿಷತ್ ಉಪಾಧ್ಯಕ್ಷ ಕಲ್ಮೇಶ್ ಕಿವಡ್ ಹೇಳಿದರು. ಇಲ್ಲಿನ ನ್ಯಾಯವಾದಿಗಳ ಸಂಘದ ಸಭಾಭವನದಲ್ಲಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಡಾಕ್ಟರ್ ಅಂಬೇಡ್ಕರ್ ವಾದ ಮಂಡಿಸಿ ಹೋಗಿರುವ ಚಿಕ್ಕೋಡಿ ನ್ಯಾಯಾಲಯದಲ್ಲಿ ಗುಣಮಟ್ಟದ ಕಟ್ಟಡ ನಿರ್ಮಾಣವಾಗುವುದು ಅಗತ್ಯವಾಗಿದೆ. ಈಗಾಗಲೇ ರಾಜ್ಯ ಸರ್ಕಾರ 32 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ ಎಂದರು. ಗುಣಮಟ್ಟದ ನ್ಯಾಯಾಲಯ ಕಟ್ಟಡ ನಿರ್ಮಾಣವಾದರೆ ಇಡೀ ರಾಜ್ಯದಲ್ಲಿ ಮಾದರಿಯಾಗಲಿದೆ. ಕಟ್ಟಡಕ್ಕೆ ಅನುದಾನ ಮಂಜೂರು ಸಿಗಲು ಅನೇಕ ಹೈಕೋರ್ಟ್ ನ್ಯಾಯಮೂರ್ತಿಗಳು ಮತ್ತು ಸಚಿವರಾದ ಶಶಿಕಲಾ ಜೊಲ್ಲೆ, ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ, ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕೌಟಗಿಮಠ್ ಪ್ರಯತ್ನ ದೊಡ್ಡದಿದೆ. ನ್ಯಾಯವಾದಿಗಳಿಗೆ ಭರವಸೆ ಕೊಟ್ಟಂತೆ ಶೀಘ್ರವಾಗಿ ನ್ಯಾಯಾಲಯ ಕಟ್ಟಡ ಪೂರ್ಣ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತದೆ ಎಂದರು. ನ್ಯಾಯವಾದಿಗಳಿಗೆ ಅನುಕೂಲವಾಗಲು ಈ ಗ್ರಂಥಾಲಯಕ್ಕೆ 1.80 ಕೋಟಿ ರೂಪಾಯಿ ಈಗಾಗಲೇ ಅನುದಾನ ಬಂದಿದೆ. ಸೂಕ್ತ ಸ್ಥಳಾವಕಾಶ ಇಲ್ಲದೇ ಇರುವ ಕಾರಣದಿಂದ ಈ ಗ್ರಂಥಾಲಯ ನಿರ್ಮಾಣವಾಗಿಲ್ಲ ಎಂದರು. 20 ಫುಟ್ ಜಾಗ ಬೇಕಂದ್ರೆ ಒಂದು ಬೆಂಕಿ ಗಾಡಿ ತಿರುಗುವಷ್ಟು ಜಾಗ ಬೇಕಾಯ್ತಿ. ನೀವು ಈ ಲೈಬ್ರರಿ ಕಟ್ಕೊಂಡ್ರ ಏನು ನೀವು ಭವ್ಯ ಒಂದು ಕಟ್ಟಡ ಏನು ನಾವು ಕಟ್ಟಡ ಇವಾಗಲೇ ಈ ಒಂದು ಈ ಸಂದರ್ಭ ಮೊದಲು ಅದಕ್ಕಿಂತ ಮೊದಲು ಹೇಳೋದಂದ್ರೆ ಏನು ನಮ್ಮ ಕಟ್ಟಡ ಅಪ್ರೂವಲ್ ಆಗೈತಿ. ತಾಲೂಕಾ ಲೆವೆಲಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಕಟ್ಟಡ ಇದು ನಮ್ದಾಗತ್ತೆ. ದೊಡ್ಡ ಕಟ್ಟಡ ಅದಾವ ಇಲ್ಲ ಅನ್ನಂಗಿಲ್ಲ, ಆದರೆ ತಾಲೂಕಾ ಮಟ್ಟ ಕೋರ್ಟ್ನಲ್ಲಿ ಅತ್ಯಂತ ದೊಡ್ಡ ಕಟ್ಟಡ ಇದು ಕಟ್ಟಡ ಆಗಿದೆ. ಸುಮಾರು 8-9 ಕೋರ್ಟ್ ಅಲ್ಲ, ಸುಮಾರು 5 ಲೀಗಲ್ ಸರ್ವಿಸ್ ಮೀಡಿಯೇಷನ್ ಸೆಂಟರ್ಸ್ ಮತ್ತು ಪ್ರತಿಯೊಂದು ಫ್ಲೋರ್ ಒಂದು ಇ ಲೈಬ್ರರಿ ಮತ್ತು ರೆಗ್ಯುಲರ್ ಲೈಬ್ರರಿ ಒಂದಿಗೆ ಈ ಒಂದು ಕಟ್ಟಡದ ನಾವು ಇದು ಅವ್ರ ಪ್ಲ್ಯಾನ್ ಐತಿ. ಅವಾಗ ನಾವು ಹೇಳಿದ್ರು ನೀವು ಈ ಲೈಬ್ರರಿ ತೊಗೊಂಡ್ರೆ ನಿಮ್ಗೆ ಕಟ್ಟಡ ಕೊಂಡ್ರಾಗಿಲ್ಲ ಅಂತ ಹೇಳಿದ್ವಿ. 1.80 ಕೋಟಿ ರೂಪಾಯಿ ಈಗಾಗಲೇ ನಮ್ಮ ಚಿಕ್ಕೋಡಿಗೆ ಈ ಲೈಬ್ರರಿ ಸೆಂಕ್ಷನ್ ಮಾಡಿದ್ರು. ನಿಪ್ಪಾಣಿಯವರು ನಮಗೆ ಜಾಗ ಐತಿ, ನಮ್ಗೆ ಈ ಲೈಬ್ರರಿ ಕೊಡ್ರಪ್ಪ ಮಾಡ್ರಪ್ಪ ಅಂದ್ರೆ ಅದು ಕೊಡವಾರು, ನಮಗೆ ಬೇಡಪ್ಪ ಅಂತ ಹೇಳಿದ್ರೆ ನಮ್ಗೆ ಈ ಲೈಬ್ರರಿ ಕೊಡಕತ್ತು. ಅವಾಗ ನಮ್ಮ ಡಿಸ್ಟ್ರಿಕ್ಟ್ ಜಡ್ಜ್ ಅವರು ಹೇಳಿದ್ರು, ಸನ್ಮಾನ್ಯ ಶ್ರೀ ನಿಜಗನೋರ್ ಸಾಹೇಬ್ರು, ನಿಮಗೆ ಈ ಲೈಬ್ರರಿ ಬೇಡ, ಮೊದಲು ಬಿಲ್ಡಿಂಗ್ ಕಟ್ಟಡ ಆಗಲಿ, ಬಿಲ್ಡಿಂಗ್ ಕಟ್ಟಡ ಆದ ನಂತರ ಎಲ್ಲಿ ಜಾಗ ಉಳಿದೈತಿ ಅಲ್ಲಿ ಬಾರ್ ಅಸೋಸಿಯೇಷನ್ ಮತ್ತು ಈ ಲೈಬ್ರರಿ ಮಾಡಕ್ಕೆ ಬಂದೆ. ಯಾಕಂದ್ರೆ ಅವ್ರ ಸರ್ಕಾರ ನಮ್ಮ ಪೀಡು ಬಿಡೋರು ಏನಿದ್ರಂದ್ರೆ ಇಲ್ಲಿ ಯುರಿನಲ್ಸ್ ಐತೆ ನೋಡ್ರಿ ಮೂಲ, ಅಲ್ಲಿ ಈ ಲೈಬ್ರರಿ ಮಾಡ್ಬೇಕಂತ ಅವ್ರ ಪ್ಲ್ಯಾನ್. ಅಲ್ಲಿ ಈ ಲೈಬ್ರರಿ ಮಾಡಿದ್ರಂದ್ರೆ ಇಲ್ಲಿ ಯಾವುದು ನಿಮ್ಗೆ ದೊಡ್ಡ ಕಟ್ಟಡ ಕೊಂಡಾಗಿಲ್ಲ, ಅದಕ್ಕೆ ಈ ಲೈಬ್ರರಿ ಕೂಡ ಮಂಜೂರಾಗಿ ಅದನ್ನ ಹಂಗೆ ಪೆಂಡಿಂಗ್ ಇಟ್ಟ ಈ ಬಿಲ್ಡಿಂಗ್ ಹೊಸ ಕಟ್ಟಡ ಆದ ನಂತರ ಅದನ್ನ ಮಾಡ್ಬೇಕಂತ ನಾವು ವಿಚಾರಣೆ ಇಟ್ಕೊಂಡ. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ನಾಗೇಶ್ ಕಿವಾಡ್ ಮಾತನಾಡಿ, ನ್ಯಾಯವಾದಿಗಳ ಸಂಘಕ್ಕೆ ಯಾವುದೇ ಚ್ಯುತಿ ಬರದ ಹಾಗೆ ಕೆಲಸ ಮಾಡಲಾಗುತ್ತದೆ. ಸಂಘದ ಚುನಾವಣೆಯಲ್ಲಿ ನೀಡಿದ ಭರವಸೆ ಈಡೇರಿಸಲು ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತೇನೆ ಎಂದರು. ಮೊದಲನೇ ವರ್ಷ ಯಾವ ನಾವು ಬಿಲ್ಡಿಂಗ್ ಸಲುವಾಗಿ ನಾವು ಹೋಗಿದ್ವಿ, ಮಕ್ಕಳು ಸರ್ ಹೇಳಿದಂಗೆ ಅದು ನಮ್ಗೆ ಕ್ವಶನ್ ಬಿತ್ತವ. ಈಗ ನೀವು ಫ್ಲಡ್ ಇಲ್ಲಿ ತತ್ತರಿಸ್ತಕ್ಕಂಥ ಜನ ನೋಡ್ತಿರೋ ಅಥವಾ ನೀವು ಬಿಲ್ಡಿಂಗ್ ನೋಡ್ತಿರೋ, ಆಗ ಹೇಳಿದ್ರು ಸರ್ ನೀವು ಯಾವುದು ಅನುಕೂಲ ಮಾಡಿಕೊಡ್ತೀರಿ ಮಾಡಿಕೊಡ್ರಿ, ಆದರೆ ನಮ್ಗೆ ಬಿಲ್ಡಿಂಗ್ ಅವಶ್ಯಕತೆ ಐತಿ. ಆ ಫ್ಲಡ್ ಆಗುವಂಥ ಸಂದರ್ಭದಲ್ಲಿ ಏನು ಇವತ್ತು ಮಳೆ ಆಗತ್ತೈತಿ, ಆ ಮಳೆದಾಗ ನಮ್ಮ ಬಿಲ್ಡಿಂಗು ಕೂಡ ಬೀಳಬಾರ್ದು ಅಷ್ಟು ನಾವು ನೋಡ್ಕೋತಿರ್ತೀವಿ. ಅದಕ್ಕೆ ಮೇಂಟೆನೆನ್ಸು ಮಾಡಿಸೋನು ಹೋಗಿಲ್ಲ ಅಂದರು, ಮೇಂಟೆನೆನ್ಸ್ ಬೇಡ ನೀವು ಮಾಡೋದಾದ್ರೆ ಸರ್ ಬಿಲ್ಡಿಂಗ ಮಾಡೋಂಥ ಸಂದರ್ಭದಾಗ ನಾವೆಲ್ಲ ಹೇಳಿ ಬಂದಿದ್ವಿ. ಎರಡನೇ ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳನ್ನು ನಾವು ಕರ್ಕೊಂಡು ಹೋಗಿದ್ವಿ. ನಮ್ಮ ಲೋಕಸಭಾ ಸದಸ್ಯರು, ಸಚಿವರು, ವಿಧಾನ ಪರಿಷತ್ತಿನ ಸದಸ್ಯರು, ಶಾಸಕರು ಎಲ್ಲರೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಭೇಟಾದಾಗ ಹೋದಾಗ ಅವ್ರು ಒಂದೇ ಹೇಳಿದರು, ಮೊಟ್ಟ ಮೊದಲನೇದಾಗಿ ನಾನು ಮುಖ್ಯಮಂತ್ರಿ ಆದಾಗ ಚಿಕ್ಕೋಡಿಗೆ ನಾನು ಫ್ಲಡ್ ವೀಕ್ಷಣೆಗೆ ಬಂದಾಗ ನಿಮ್ಮ ಬೇಡಿಕೆ ಇತ್ತು, ನಿಮ್ಮ ಕಡೆಯಿಂದ ಇನ್ನೊಮ್ಮೆ ಹೆಸುವಾಗಿಲ್ಲ, ಆದರೆ ಬರ್ತಕ್ಕಂಥ ಬಜೆಟ್ನಲ್ಲಿ ಇದಕ್ಕೆ ಅನುವು ಮಾಡಿಕೊಟ್ಟು ಸಾಧ್ಯ ಆದರೆ ನಾನೇ ಇದಕ್ಕೆ ನನ್ನ ಇದು ಕಾರ್ಯಕ್ರಮ ಶಂಕುಸ್ಥಾಪನೆ ಕೂಡ ಬರ್ತೀನಿ, ಕೌಟಗಿಮಠ ಅವರು ಜೊಲ್ಲೆಯವರು ಅಂತ ಹೇಳಿದಾರೆ, ಅವ್ರಿಗೂ ಕೂಡ ಈ ಒಂದು ಸಂದರ್ಭದ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಹಿರಿಯ ನ್ಯಾಯವಾದಿಗಳಾದ ಧನ್ಯಕುಮಾರ್ ಗುಂಡೆ, ಸತೀಶ್ ಕುಲಕರ್ಣಿ ಮಾತನಾಡಿದರು. ಅಧ್ಯಕ್ಷತೆಯನ್ನು ಎಸ್ವೈ ಪಾಟೀಲ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಸರ್ಕಾರಿ ಅಭಿಯೋಜಕ ಆರ್ಐ ಖೋತ್, ನ್ಯಾಯವಾದಿ ಎಚ್ಎಸ್ ನಸ್ಲಾಪುರೆ, ಬಸವರಾಜ್ ಅಮಾತೆ, ಮಾಣಿಕಂ ಕಬಾಡ್ಗೆ, ಸುದರ್ಶನ್ ತಮ್ಮನ್ನವರ್, ಎಸ್ಆರ್ ಹರ್ಕೆ ಮುಂತಾದವರು ಉಪಸ್ಥಿತರಿದ್ದರು. ಅಧ್ಯಕ್ಷರಾಗಿ ನಾಗೇಶ್ ಕಿವಾಡ್, ಪ್ರಧಾನ ಕಾರ್ಯದರ್ಶಿಯಾಗಿ ಎಲ್ವಿ ಬೋರಣ್ಣವರ್, ಖಜಾಂಚಿ ಎಂಎಸ್ ಲಕ್ಷ್ಮೀಕಟ್ಟಿ, ಸಂಘದ ಹಿರಿಯ ಪ್ರತಿನಿಧಿಗಳಾಗಿ ವಿಜಯ್ ಗಾಂಧಿ, ಬಿಪಿ ದೇ ಶಿಂಗೆ, ಎಸ್ಎ ಜಾಡ್ವಾಲೆ, ಕುಮಾರ್ ಖೋತ್, ಬಿಆರ್ ಮಠಪತಿ ಆಯ್ಕೆಯಾದರು. ಯುವ ನ್ಯಾಯವಾದಿ ಪ್ರತಿನಿಧಿಯಾಗಿ ಎಸ್ಆರ್ ಪಾಟೀಲ್, ಪಿಪಿ ಜನಾಜ್, ವಿವೇಕ್ ಪಾಟೀಲ್, ಎಸ್ಎಂ ಬಾಮ್ನೆ ಆಯ್ಕೆಯಾದರು. ಮಹಿಳಾ ಪ್ರತಿನಿಧಿಯಾಗಿ ಶೋಭಾ ತಳವಾರ್ ಆಯ್ಕೆಯಾದರು.